ಜೊತೆ ಶಾಸಕ ಎಚ್ ಡಿ ರೇವಣ್ಣ ಅವರಿಗೂ ಕೂಡ ಈಗ ಸಂಕಷ್ಟ. ಪ್ರಜ್ವಲ್ ಮಾತ್ರ ಅಲ್ಲ, ಎಚ್ ಡಿ ರೇವಣ್ಣ ಅವ್ರಿಗೂ ಕೂಡ ಸಂಕಷ್ಟ. ಹೊಳೆ ನರಸೀಪುರ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಜೆಡಿಎಸ್ ಶಾಸಕ ರೇವಣ್ಣ ವಿರುದ್ಧ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾಳೆ. ಶಾಸಕ ರೇವಣ್ಣ ಮೈ ಕೈ ಮುಟ್ತಾ ಇದ್ರು ಅಂತ ಸಂತ್ರಸ್ತೆ ಆರೋಪವನ್ನ ಕೂಡ ಮಾಡಿದ. ಸಂತ್ರಸ್ತೆಯ ದೂರನ್ನ ಆಧರಿಸಿ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಈಗ ಪ್ರಕರಣದಲ್ಲಿ A1 ಆರೋಪಿ ರೇವಣ್ಣ, A2 ಆರೋಪಿ ಪ್ರಜ್ವಲ್. ಪ್ರಜ್ವಲ್ ಜೊತೆಗೆ ಈಗ ಶಾಸಕ ರೇವಣ್ಣ ಅವ್ರಿಗೂ ಕೂಡ ಸಂಕಷ್ಟ ತಪ್ಪಿದಲ್ಲ. ಪ್ರಜ್ವಲ್ ವಿರುದ್ಧ ಈಗಾಗಲೇ ಕೇಸ್ ದಾಖಲಾಗಿದೆ. ಎಸ್ಐಟಿ ತಂಡವನ್ನ ಕೂಡ ರಚನೆ ಮಾಡಲಾಗಿದೆ. ಅಲ್ಲೂ ಕೂಡ ತನಿಖೆಗಳು ನಡೆಯುತ್ತೆ. ಸಂತ್ರಸ್ತೆ ದೂರನ್ನ ದಾಖಲಿಸಿದ್ದಾಳೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಅವರನ್ನ ಭೇಟಿಯಾಗಿ ಸಂತ್ರಸ್ತೆ ದೂರನ್ನ ನೀಡಿದ್ದಾರೆ. ಆ ಬೆನ್ನಲ್ಲೇ ಎಸ್ಐಟಿ ರಚನೆ ಕೂಡ ಆಗಿದೆ. ಎಸ್ಐಟಿ ರಚನೆಯಾಗಿ ತನಿಖೆ ಕೂಡ ನಡೆಯುತ್ತೆ. ಅದಷ್ಟೇ ಅಲ್ಲ, ಈಗ ಹಾಸನದಲ್ಲಿ ಹೊಳೆ ನರಸೀಪುರ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ. ಆ ಎಫ್ಐಆರ್ನಲ್ಲಿ ಸಂತ್ರಸ್ತೆ ರೇವಣ್ಣ ವಿರುದ್ಧವೂ ಕೂಡ ಹೇಳಿಕೆಗಳನ್ನ ನೀಡಿದ್ದಾಳೆ. ರೇವಣ್ಣ ಕೂಡ ಮೈಕೈ ಮುಟ್ತಾ ಇದ್ರು ಅಂತ ಸಂತ್ರಸ್ತೆ ಆರೋಪವನ್ನು ಕೂಡ ಮಾಡಿದ್ದಾಳೆ. ಈ ಸಂತ್ರಸ್ತೆಯ ದೂರನ್ನ ಆಧರಿಸಿ ಈಗ ಆ ಎಫ್ಐಆರ್ ಕಾಪಿಯಲ್ಲಿ A1 ಆರೋಪಿ ಈಗ ರೇವಣ್ಣ. ಪ್ರಜ್ವಲ್ ಹೆಂಗು ಜರ್ಮನಿಗೆ ಹಾರ್ ಹೋಗಿದ್ದಾರೆ, ಜರ್ಮನಿಗೆ ಎಸ್ಕೇಪ್ ಆಗಿದ್ದಾರೆ, ಆದ್ರೆ ರೇವಣ್ಣ ಇಲ್ಲೇ ಇದ್ದಾರೆ, ಕಾನೂನು ಕ್ರಮ ಕೈಗೊಳ್ತಾರಾ ಅನ್ನೋದು ಪ್ರಶ್ನೆ. A1 ಆರೋಪಿ ರೇವಣ್ಣ ಈಗ ಎಫ್ಐಆರ್ ಕಾಪಿಯಲ್ಲಿ, A2 ಆರೋಪಿ ಪ್ರಜ್ವಲ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ಪ್ರತಿನಿಧಿ ಸಚಿನ್ ಶೆಟ್ಟಿ. ಫೋನೋ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಚಿನ್. ಈಗ ಎಫ್ಐಆರ್ ದಾಖಲಾಗಿದೆ. ಪ್ರಜ್ವಲ್ ರೇವಣ್ಣ ಹೆಂಗೋ ಎಸ್ಕೇಪ್ ಆಗಿದ್ದಾರೆ ಜರ್ಮನಿಗೆ, ಈಗ ರೇವಣ್ಣ ಅಲ್ಲೇ ಇದ್ದಾರೆ. ಇವ್ರ ಬಗ್ಗೆ ಈಗ ತನಿಖೆಗಳಾಗುತ್ತಾ, ಎಫ್ಐಆರ್ ಕಾಪಿಯಲ್ಲಿ ಏನೇನಿದೆ, ಏನೇನು ವಿಚಾರಗಳನ್ನು ಸಂತ್ರಸ್ತೆ ಹೇಳ್ಕೊಂಡಿದ್ದಾಳೆ, ಒಟ್ಟಾರೆಯಾಗಿ ಡೀಟೇಲ್ಸ್ ಏನಿದೆ ಸಚಿನ್? ಖಂಡಿತ ಅಶ್ವಿನಿ, ಏನು ಹಾಸನದಲ್ಲಿ ಇತ್ತೀಚೆಗೆ ಬಹಳಷ್ಟು ಸದ್ದು ಮಾಡಿದ್ದಂಥದ್ದು ಪೆನ್ಡ್ರೈವ್ ವಿಚಾರ. ಪೆನ್ಡ್ರೈವ್ ನಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣರಿಗೆ ಸಂಬಂಧಪಟ್ಟಂತಹ ಅಶ್ಲೀಲ ವಿಡಿಯೋಗಳು ಏನು ಒಂದು ವೈರಲ್ ಆಗತೊಡಗಿತ್ತು. ಇದರ ಬೆನ್ನಲ್ಲೇ ಈಗಾಗಲೇ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೂಡ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಈಗ ಸರ್ಕಾರ ಕೂಡ SIT ತನಿಖೆಗೆ ಆದೇಶನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಏನು ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋದು ಕೂಡ ಸ್ಪಷ್ಟ ಗೊತ್ತಾಗಿದೆ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಈಗ ಈ ಒಂದು ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ ಕೂಡ ಸಿಕ್ಕಿರ್ತಕ್ಕಂಥದ್ದು ಏನು ಅಂತಂದ್ರೆ, ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಶಾಸಕ HD ರೇವಣ್ಣ ವಿರುದ್ಧ ಒಂದು ಕಂಪ್ಲೇಂಟ್ ಕೂಡ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ A1 ಆರೋಪಿಯಾಗಿ HD ರೇವಣ್ಣ ಅವ್ರನ್ನೇ ಮಾಡಲಾಗಿದೆ. ಯಾಕೆಂದ್ರೆ HD ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡಿರ್ದಂತ ಓರ್ವ ಸಂತ್ರಸ್ತ ಮಹಿಳೆ ಏನಿದ್ದಾಳೆ, ಆತ 2017 ಕೆಲಸನ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ನನ್ನ ಕೆಟ್ಟದಾಗಿ ನಡ್ಸ್ಕೊಳ್ತಾ ಇದ್ರು, ನನ್ನ ಮೈಕೈಯನ್ನ ಮುಡ್ತಾ ಇದ್ರು, ನನಗೆ ಲೈಂಗಿಕವಾಗಿ ಹಿಂಸೆಯನ್ನ ಕೊಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಪ್ರಕರಣ ದಾಖಲು ಮಾಡಿದ್ದಾರೆ. ಆ ಒಂದು ಪ್ರಕರಣದಲ್ಲಿ A1 ಆರೋಪಿಯಾಗಿ HD ರೇವಣ್ಣ ಇದ್ರೆ, A2 ಆಗಿ ಪ್ರಜ್ವಲ್ ರೇವಣ್ಣ ಇರೋದ್ರೆ, ಪ್ರಜ್ವಲ್ ರೇವಣ್ಣನು ಕೂಡ ನನಗೆ ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ರು, ಅಂದ್ರೆ ಎಲ್ಲಾ ರೀತಿಯಲ್ಲೂ ಹಿಂಸೆ ಕೊಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಪ್ರಕರಣನ ದಾಖಲು ಮಾಡಿದ್ದಾರೆ. ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ರೇವಣ್ಣ ವಿರುದ್ಧ ಕ್ರಮ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಿದೆ. ಯಾಕೆಂದ್ರೆ ಒಂದು ರೇವಣ್ಣ ಅವರು ಇಲ್ಲೇ ಇದ್ದಾರೆ, ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹೋಗಿದ್ರು, ಹಾಗಾಗಿ ರೇವಣ್ಣ ಅವ್ರನ್ನ ವಶಪಡಿಸಿಕೊಂಡು ತನಿಖೆ ಮಾಡ್ತಾರ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಅಶ್ವಿನಿ, ಸಚಿನ್ ಇದ್ರ ಜೊತೆಯಲ್ಲಿ ಈಗ A1 ಆರೋಪಿ ಪ್ರಜ್ವಲ್ ಆಗಿರ್ಬೇಕಾದಂತ ಸಂದರ್ಭದಲ್ಲಿ A1 ಆರೋಪಿ ರೇವಣ್ಣ ಯಾಕೆ ಅನ್ನುವಂತ ಪ್ರಶ್ನೆ, ಅದರ ಜೊತೆಯಲ್ಲಿ ಯಾವೆಲ್ಲ ಸೆಕ್ಷನ್ಸ್ ಅನ್ನ ಈಗ ರೇವಣ್ಣ ಅವ್ರ ಮೇಲೆ ದಾಖಲಿಸಲಾಗಿದೆ, ಎಫ್ಐಆರ್ ಕಾಪಿಯಲ್ಲಿ ಯಾವೆಲ್ಲ ಸೆಕ್ಷನ್ಸ್ ಅನ್ನ ನಮೂದಿಸಿದ್ದಾರೆ, ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಅಶ್ವಿನಿ, ಒಂದು ಪ್ರಮುಖವಾಗಿ ಏನು ರೇವಣ್ಣ ವಿರುದ್ಧ A1 ಆರೋಪ ಮಾಡೋದಕ್ಕೆ ಪ್ರಮುಖ ಕಾರಣ, ಮೊದಲು ರೇವಣ್ಣ ಅವರೇ ರೇವಣ್ಣ ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡ್ರಂದ್ರೆ ವಿಕೃತವಾಗಿ ನಡ್ಕೊಳ್ತಿದ್ರು ಅಂತ ಹೇಳ್ಬಿಟ್ಟು ಸಂತ್ರಸ್ತ ಮಹಿಳೆ ಪ್ರಕರಣದಲ್ಲಿ A1 ಆರೋಪಿಯಾಗಿ ರೇವಣ್ಣ ಅವ್ರನ್ನ ಮಾಡಿರ್ತಕ್ಕಂಥದ್ದು. ಅಶ್ವಿನಿ, ಸಂತ್ರಸ್ತೆ ಈಗ ದೂರನ್ನ ಕೊಟ್ಟಿದ್ದಾರೆ, ದೂರನ್ನ ಕೊಟ್ಟ ನಂತರದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ರೇವಣ್ಣ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರೋದು, ಆ ಎಫ್ಐಆರ್ ಕಾಪಿಯನ್ನ ಈಗ ಗಮನಿಸ್ತಾ ಇದ್ದೀವಿ. ಎಫ್ಐಆರ್ ಕಾಪಿ ಕೂಡ ಇದೆ. ಯಾವಾಗ ಕೃತ್ಯ ನಡೆದ ದಿನಾಂಕ ನೋಡಿ, 2019 2022 ಕಂಟಿನ್ಯೂಸ್ ಆಗಿ ಒಂದು 3-4 ವರ್ಷಗಳ ಕಾಲ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ಲು ಆಕೆ. ಆ ಸಂದರ್ಭದಲ್ಲಿ ಆಕೆಯ ಮೇಲೆ ನಿರಂತರವಾಗಿ ಲೈಂಗಿಕ ಕಿರುಕುಳಗಳು, ಲೈಂಗಿಕ ದೌರ್ಜನ್ಯಗಳು ನಡೆದಿದೆ ಅನ್ನುವಂಥದ್ದನ್ನ ಆಕೆ ಅಲ್ಲಿ ಮೆನ್ಷನ್ ಮಾಡಿದ್ದಾಳೆ. ಪ್ರಮುಖವಾಗಿ HD ರೇವಣ್ಣ ಅವರು A1 ಆರೋಪಿಯಲ್ಲಿ ಗಮನಿಸ್ತಾ ಇದೀವಿ. A1 ಆರೋಪಿ HD ರೇವಣ್ಣ, A2 ಆರೋಪಿ ಪ್ರಜ್ವಲ್ ರೇವಣ್ಣ.
ಎಫ್ಐಆರ್ ಕಾಪಿಯನ್ನ ಈಗ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀವಿ. ರೇವಣ್ಣ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ದೂರನ್ನ ಕೊಟ್ಟಿದ್ದಾಳೆ ಸಂತ್ರಸ್ತೆ ಮಹಿಳೆ. ಏನೇನೆಲ್ಲ ಆಯ್ತು, ಯಾವ ಸಂದರ್ಭದಲ್ಲಿ ಆಯ್ತು ಅನ್ನುವಂಥದ್ದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಜೊತೆಗೆ ಐ ಪಿ ಸಿ ಸೆಕ್ಷನ್ ಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. 354A, 354D, 506, 509 ಈ ಎಲ್ಲ ಐ ಪಿ ಸಿ ಸೆಕ್ಷನ್ಗಳ ಅಡಿಯಲ್ಲಿ ಈಗ ರೇವಣ್ಣ ವಿರುದ್ಧವೂ ಕೂಡ ದೂರು ದಾಖಲಾಗಿರುವುದನ್ನ ಗಮನಿಸ್ತಾ ಇದ್ದೀವಿ. ದೂರಿನ ಕಾಪಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ದೂರನ್ನ ಕೊಟ್ಟಿದ್ದಾಳೆ ಈಗ ಸಂತ್ರಸ್ತ ಮಹಿಳೆ. ಆ ಆಧಾರದಲ್ಲಿ ರೇವಣ್ಣ ಮೇಲೂ ಕೂಡ ಈಗ ಕೇಸ್ ದಾಖಲಾಗಿದೆ. ಸಂಕಷ್ಟ ತಪ್ಪಿದಲ್ಲ, ಈಗ ಅಪ್ಪ ಮಗನಿಗೆ ಇಬ್ಬರ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ರೇವಣ್ಣ ಏನೋ ಜರ್ಮನಿ ಫ್ರಾಂಕ್ಫರ್ಟ್ಗೆ ಎಸ್ಕೇಪ್ ಆದ್ರು. ರೇವಣ್ಣ ಎಲ್ಲಿ ಹೋಗ್ತಾರೆ ಹಾಗಾದ್ರೆ? ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡಲೇಬೇಕಾಗಿದೆ. ಸಂತ್ರಸ್ತರು ಒಬ್ಬೊಬ್ಬರಾಗೆ ಮುಂದೆ ಬರ್ತಾ ಇದ್ದಾರೆ. ತಮಗಾದಂತ ಅನ್ಯಾಯ ಆಗಿರ್ಬೋದು, ತಮಗಾದಂತ ಆ ಲೈಂಗಿಕ ಕಿರುಕುಳಗಳಾಗಿರ್ಬೋದು, ಆ ನೋವಾಗಿರ್ಬೋದು, ಅಷ್ಟು ವರ್ಷ ಅನುಭವಿಸಿದಂತ ಆ ಎಲ್ಲ ನೋವನ್ನ ಈಗ ಒಬ್ಬೊಬ್ಬರಾಗೆ ಹೇಳ್ಕೊಳ್ತಾ ಇದ್ದಾರೆ, ಧೈರ್ಯ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ವಿಚಾರಗಳನ್ನ ಕೂಡ ಎಫ್ಐಆರ್ ಕಾಪಿಯಲ್ಲೂ ಕೂಡ ನಮೂದಿಸಿರೋದನ್ನ ಗಮನಿಸ್ತಾ ಇದ್ದೀವಿ. ಕೃತ್ಯ ನಡೆದಂತ ಸ್ಥಳ ಯಾವುದು? ಹೊಳೆ ನರಸೀಪುರ, ಹೆಚ್ ಡಿ ರೇವಣ್ಣ ಅವರ ಮನೆ ಅನ್ನೋದನ್ನ ಕೂಡ ಅಲ್ಲಿ ನಮೂದಿಸಲಾಗಿದೆ. ಅದನ್ನ ಕೂಡ ಎಫ್ಐಆರ್ ಕಾಪಿಯಲ್ಲಿ ಗಮನಿಸ್ತಾ ಇದ್ದೀವಿ. ಕೃತ್ಯ ನಡೆದ ದಿನಾಂಕ